ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸಬಲ್ಲಂತಹ ಟರ್ನಿಂಗ್ ಪಾಯಿಂಟ್ ಸುದ್ದಿಗೆ ಸ್ವಾಗತ ಅರವತ್ತು ಸ್ಥಾನಕ್ಕಾಗಿ ಆ ಒಂದು ಕ್ಷೇತ್ರ ಕುರುಕ್ಷೇತ್ರ ಆಗುತ್ತಾ ಹೆಚ್ ಡಿ ಕೆ ವಿರುದ್ಧ ಅಖಾಡಕ್ಕೆ ಇಳಿತಾರಾ ಡಿ ಕೆ ಶಿವಕುಮಾರ್ ಎರಡೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾರಾ ಗೌಡ್ರು ಹಾಗಿದ್ರೆ ಏನಿದು ಹೆಚ್ ಡಿ ಕೆ ಯುದ್ಧ ಅಂತೀರಾ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೇ ಕಾನೊತ್ತಿ ಒಬ್ಬರು ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ ಹೆಚ್ ಡಿ ಕುಮಾರಸ್ವಾಮಿ ಅವರು ಮತ್ತೊಬ್ಬರು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಈ ಇಬ್ಬರ ನಡುವೆ ಒಬ್ಬರು ಎಸ್ ಎಂ ಕೃಷ್ಣ ಅವರ ವಾರಸದಾರರು ಮತ್ತೊಬ್ರು ಎಚ್ ಡಿ ದೇವೇಗೌಡರ ಅವರ ವಾರಸುದಾರರು ಈ ವಾರಸುದಾರರ ಮಧ್ಯೆ ಮುಂದಿನ ಒಕ್ಕಲಿಗರ ಅಧಿಪತಿ ಯಾರು ಅನ್ನುವಂತಹ ಒಂದು ಪಟ್ಟಕ್ಕೋಸ್ಕರ ಸ್ಥಾನಕ್ಕೋಸ್ಕರ ಯುದ್ಧ ಆರಂಭವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಿಜಕ್ಕೂ ಹೆಚ್ ಡಿ ಕೆ ವರ್ಸಸ್ ಡಿ ಕೆ ನಡುವೆ ಘನಘೋರ ಯುದ್ಧ ಆಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ ಬಹುಮುಖ್ಯವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರ ನಿಜಕ್ಕೂ ಕುರುಕ್ಷೇತ್ರ ಆದರೂ ಅಚ್ಚರಿ ಇಲ್ಲ ಇದೊಂದು ಕ್ಷೇತ್ರ ರಾಮನಗರ ಕ್ಷೇತ್ರ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಕೌತುಕವನ್ನು ಕ್ಯೂರಿಯಾಸಿಟಿಯನ್ನು ಉಂಟು ಮಾಡುವಂತಹ ಮತ್ತು ಎಲ್ಲರ ಚಿತ್ತ ರಾಮನಗರದತ್ತ ನೆಡುವಂತೆ ಮಾಡುವಂತಹ ಒಂದು ವಾತಾವರಣ ಯುದ್ಧದ ವಾತಾವರಣ ಈಗಾಗಲೇ ರಾಮನಗರ ಜಿಲ್ಲೆಯಲ್ಲಿ ಕಾಣ್ತಿದೆ ಯಾಕಂದರೆ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಎರಡೆರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಕುಮಾರಸ್ವಾಮಿಯವರು ಎಂದಿನಂತೆ ಚನ್ನಪಟ್ಟಣ ಅವರ ಮೊದಲ ಆಯ್ಕೆ ಆಗಬಹುದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎರಡನೇ ಆಯ್ಕೆಯಾಗಿ ರಾಮನಗರವನ್ನು ಕೂಡ ಅವರು ತಮ್ಮ ಉಮೇದುವಾರಿಕೆಯ ಕ್ಷೇತ್ರಗಳನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕನಕಪುರದ ಜೊತೆಯಲ್ಲಿ ರಾಮನಗರದಲ್ಲೂ ಕೂಡ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ ಅದು ಕೂಡ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಬಹುದೊಡ್ಡ ರಣತಂತ್ರವನ್ನು ದಳಪತಿಗಳ ವಿರುದ್ಧ ಮಾಡ್ತಿದ್ದಾರೆ ಒಂದು ವೇಳೆ ಹೆಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧಿಸದೆ ಹೋದರೆ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡುವಂತಹ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಅಂತ ಈಗಾಗಲೇ ಮಾಧ್ಯಮಗಳು ತಮ್ಮ ವರದಿಗಳಲ್ಲಿ ಉಲ್ಲೇಖಿಸುತ್ತಿವೆ ರಾಮನಗರದಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಕುಮಾರಸ್ವಾಮಿ ಅಥವಾ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ನಡುವೆ ಯುದ್ಧ ನಡೆಯುತ್ತೆ ಯಾಕಂದರೆ ಹಳೆ ಮೈಸೂರು ಭಾಗದ ಅರವತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುಪಾಲು ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರತಕ್ಕಂತಹ ಕ್ಷೇತ್ರಗಳು ಐವತ್ತಕ್ಕೂ ಮಿಗಿಲಿವೆ ಈ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಈ ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಒಕ್ಕಲಿಗರ ಅಧಿಪತಿ ಯಾರಾಗಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಹೆಚ್ ಡಿ ಕೆ ಯುದ್ಧ ಆಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಹಳೆ ಮೈಸೂರು ಭಾಗದಲ್ಲಿ ಬರತಕ್ಕಂಥ ಅರವತ್ತೊಂದು ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ರಾಮನಗರ ಒಂದು ಕ್ಷೇತ್ರ ಕುರುಕ್ಷೇತ್ರವಾದರೂ ಅಚ್ಚರಿ ಇಲ್ಲ ಯಾಕಂದರೆ ರಾಮನಗರದಲ್ಲಿ ಅಥವಾ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರನ್ನು ಕಟ್ಟಿ ಹಾಕಿದ್ರೆ ಇನ್ನುಳಿದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಗೇಮ್ ಮಾಡಬಹುದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಇರಬಹುದು ಆದರೆ ದಳಪತಿ ಕುಮಾರಸ್ವಾಮಿ ಅವರ ಬೆನ್ನಿಗೆ ಮಹಾದಳಪತಿ ಅಧಿಪತಿ ದೇವೇಗೌಡರು ಇರ್ತಾರೆ ಒಂದು ವೇಳೆ ಕುಮಾರಸ್ವಾಮಿ ಅವರು ಒಂದೇ ಕ್ಷೇತ್ರದಲ್ಲಿ ಕಟ್ಟಿ ಹಾಕುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಫಲರಾದರೂ ಕೂಡ ಹಳೆ ಹುಲಿ ಜೆ ಡಿ ಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಅರವತ್ತು ಕ್ಷೇತ್ರಗಳಿಗೆ ನುಗ್ಗಿ ಆಟವನ್ನು ಆಡಬಲ್ಲರು ಗೇಮನ್ನು ಬದಲಿಸಬಲ್ಲರು ಆದಾಗ್ಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಈ ರಣತಂತ್ರ ನಿಜಕ್ಕೂ ವರ್ಕೌಟ್ ಆಗುತ್ತಾ ರಾಮನಗರದಲ್ಲಿ ನಿಜಕ್ಕೂ ಕುಮಾರಸ್ವಾಮಿ ಅವರನ್ನು ಕಟ್ಟಿ ಹಾಕಿದ್ರೆ ದಳಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಕಾಂಗ್ರೆಸ್ ಹಳೆ ಮೈಸೂರು ಭಾಗದಲ್ಲಿ ಕಬಳಿಸೋಕೆ ಆಗುತ್ತಾ ಡಿ ಕೆ ಶಿವಕುಮಾರ್ ಅವರು ಹೆಚ್ ಡಿ ಕೆ ವಿರುದ್ಧ ಸ್ಪರ್ಧಿಸಿದರೆ ಗೆಲ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೈ ಒತ್ತಿ